ಬಿಗ್ ಬಾಸ್ ಸೀಸನ್ ಏಯ್ಟ್ ನಿರ್ಮಲನ್ ಸೀಸನ್ ಅಲ್ಲ ಕೆಲವರು ಗಾಸಿಪ್ ಮಾಡಿ ಟೈಮ್ ವೇಸ್ಟ್ ಮಾಡಿದರು ಕೆಲವರು ಆ ಕಡೆಯಿಂದ ಈ ಕಡೆ ಫಿಟ್ಟಿಂಗ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರು ಕೆಲವರು ಇಲ್ಲದ ಯೋಚನೆಗಳನ್ನ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರು ಸತ್ಯ ಅಷ್ಟೇ ಅದು ನಾನು ನಾನಾಗೇ ಇದ್ದೆ ಒಳ್ಳೇದಿದ್ದಾಗ ಒಳ್ಳೇದಂತ ಹೇಳಿದ್ದೀನಿ ಕೆಟ್ಟದಿದ್ದಾಗ ಕೆಟ್ಟದಂತ ಹೇಳಿದ್ದೀನಿ ಮುದ್ದು ಮಾಡುವಾಗ ಮುದ್ದು ಮಾಡಿದ್ದೀನಿ ಕೋಪ ಬಂದಾಗ ಕೋಪ ಮಾಡ್ಕೊಂಡಿದ್ದೀನಿ ಅಳು ಬಂದಾಗ ಹತ್ತಿದ್ದೀನಿ ಬಿಗ್ ಬಾಸ್ ಅಂದ ತಕ್ಷಣ ಎಲ್ಲ ಸ್ಪರ್ಧಿಗಳು ಮುಖವಾಡ ಹಾಕ್ಕೊಂಡಿರ್ತಾರೆ ಅನ್ನೋ ಒಂದು ಪ್ರಶ್ನೆ ಇದೆ ಅಮ್ಮ ಅಲ್ಲಿ ಅಕಸ್ಮಾತ್ ಮುಖವಾಡ ಹಾಕ್ಲಿಲ್ಲ ಅಂದರೆ ಜನ ನಂಬಲ್ಲ ಎಷ್ಟೋ ಜನಕ್ಕೆ ನನ್ನ ಪ್ರೊಡಕ್ಷನ್ ಅಲ್ಲಿ ಕೆಲಸ ಕೊಡೋದಕ್ಕೆ ಆಫರ್ ಮಾಡಿದ್ದೀನಿ ಎಷ್ಟೋ ಜನರ ಕಷ್ಟಗಳಿಗೆ ಸ್ಪಂದಿಸಿದ್ದೀನಿ ರೈಟ್ ರಾಂಗ್ ಹಾಕುವಾಗ ಅವರು ಎದುರು ಬದ್ರೆ ಹೇಳಿಬಿಟ್ರು ಇಲ್ಲಿರೋ ಅಷ್ಟು ಜನ ನನ್ನನ್ನು ಸೇರಿ ಮುಖವಾಡ ಹಾಕೊಂಡು ಬದುಕ್ತಾ ಇದ್ದೀವಿ ನಿರ್ಮಲಾ ಮಾತ್ರ ಇದ್ದ ಹಾಗೆ ಬದುಕ್ತಿದ್ದಾಳೆ ಅಂತ ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೊಂದು ಅದೇನೋ ಗೊತ್ತಿಲ್ಲ ಅದು ಅದನ್ನ ಏನಂತಾರೆ ಅಂತನೂ ಗೊತ್ತಿಲ್ಲ ಯಾವುದು ಬೇಕಂತ ಮಾಡಿದ್ದಲ್ಲ ಯಾವುದು ಪ್ಲಾನ್ ಮಾಡಿ ಮಾಡಿದ್ದಲ್ಲ ಹಲೋ ಎವ್ರಿ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ರಚನಾ ರಮೇಶ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಆಲ್ರೆಡಿ ಹದಿನೈದು ದಿನಗಳು ಆಗಿದೆ ಎರಡನೇ ಎಲಿಮಿನೇಷನ್ ಕೂಡ ಆಗಿದೆ ಇವಾಗ ನಮ್ಮ ಜೊತೆ ಇದ್ದಾರೆ ಎರಡನೇ ವಾರ ಮನೆಯಿಂದ ಹೊರಗಡೆ ಬಂದಂತ ನಿರ್ಮಲಾ ಅವರು ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಮ್ಯಾಮ್ ನಮಸ್ಕಾರ ಹೇಗಿದ್ದೀರಾ ಪಾ ಚೆನ್ನಾಗಿದೆ ಓಕೆ ನಿಮ್ಮ ಮೊದಲನೇ ಕ್ವೆಶನ್ ಬಂದು ನೀವು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ ನಿಮಗೆ ಆಫರ್ ಬಂದಿದ್ದು ಹೇಗೆ ಬಂದ ತಕ್ಷಣ ನೀವು ಅದನ್ನು ಯಾವ ಥರ ತೊಗೊಂಡ್ರಿ ನಾನು ಬಿಗ್ ಬಾಸಿಗೆ ಹೋಗಲೇಬೇಕು ಅಂತ ನೀವು ಡಿಸೈಡ್ ಮಾಡಿದ್ದು ಯಾಕೆ ಅಮ್ಮ ನಾನು ನಟಿ ನಿರ್ದೇಶಕಿ ನಿರ್ಮಾಪಕಿ ಆಗಿದ್ದರಿಂದ ಕಳೆದ ಸೀಸನ್ಗಳಲ್ಲೂ ನನಗೆ ಆಫರ್ ಬಂದಿದ್ದು ನಿಜ ಬಟ್ ಆಗ ನನಗೆ ಹೊರಗಡೆ ಕೆಲಸಗಳಿತ್ತು ನನ್ನ ಸಂಸ್ಥೆಯಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದೆ ಈ ಅವಾಗ ಯಾವಾಗಲೂ ನನ್ನ ವೈಯಕ್ತಿಕತೆಯನ್ನು ಅಡ ಇಟ್ಟು ಅಶೋಕ್ ಹೋಗ್ಬೇಕಂತ ನನಗನ್ನಿಸಲಿಲ್ಲ ಅಲ್ಲಿ ಸಂಪಾದನೆ ಆಗೋದಕ್ಕಿಂತ ಹೊರಗಿನ ಜನರ ಸಂಪಾದನೆ ಮತ್ತು ಕೆಲಸದ ಸಂಪಾದನೆ ಹೆಚ್ಚಿತ್ತು ನನಗೆ ಖುಷಿ ಇತ್ತು ಬೇರೆಯವ್ರು ಹೋಗಲಿ ಅಂತಲೇ ನಾನು ನಿರಾಕರಿಸಿದ್ದಂತೂ ನಿಜ ಬಟ್ ಈ ಸಲ ಕೊರೋನಾ ಬಂದು ಸುಮಾರು ಕಡೆ ಕೆಲಸ ಇಲ್ಲ ನನ್ನದು ಕೂಡ ಒಂದು ಹಾಡು ಕರ್ನಾಟಕ ಅನ್ನೋ ಒಂದು ಶೋ ನಿಂತಿತ್ತು ಮತ್ತು ನನಗೆ ನನ್ನ ಸುತ್ತಮುತ್ತ ಕೆಲಸ ಮಾಡೋರಿಗೆ ಕೆಲಸ ಇರಲಿಲ್ಲ ಎಷ್ಟು ಕೊಟ್ಟರು ಸಾಲದೇ ಇರೋವಂಥ ಪರಿಸ್ಥಿತಿ ನನ್ನ ಹತ್ರ ಹಣ ತೊಗೊಂಡವರು ಯಾರಿಗೆ ವಾಪಸ್ ಕೊಡೋ ಪರಿಸ್ಥಿತಿ ಇಲ್ಲ ಅವ್ರನ್ನ ದಬಾಯಿಸಿ ಕೇಳೋ ಮನಸ್ಥಿತಿಲಿ ನಾನಿಲ್ಲ ನಾನು ಇನ್ನೊಂದಷ್ಟು ಜನಕ್ಕೆ ಹಣವನ್ನು ಕೊಡಬೇಕು ಅದು ನನ್ನ ನನ್ನ ಗಂಡನ ವೈಯಕ್ತಿಕ ವಿಷಯ ನಾವು ಅದನ್ನು ಕೊಡ್ತೀವಿ ಅದನ್ನು ಮೀರಿ ಸಹಾಯ ಮಾಡಲಿಕ್ಕೂ ನನ್ನ ಹತ್ರ ಈಗ ಏನು ಇಲ್ಲ ಸೊ ತೊಂಬತ್ತು ದಿನದ ನನ್ನ ಪರಿಶ್ರಮ ಒಂದು ನೂರು ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದ್ ಅನ್ನೋದಾದರೆ ಈ ಸಲ ನಾನು ಹೋಗುವ ಅಂತ ಹೇಳಿ ಅವರು ನನ್ನ ಕರೆದ ತಕ್ಷಣ ನಾನು ನನ್ನ ಕುಟುಂಬ ಒಪ್ಕೊಂಡು ಹೋದ್ವಿ ಅಷ್ಟೆ ಓಕೆ ಬಿಗ್ ಬಾಸ್ ಅಂದ ತಕ್ಷಣ ಎಲ್ಲ ಸ್ಪರ್ಧಿಗಳು ಮುಖವಾಡ ಹಾಕೊಂಡಿರ್ತಾರೆ ಅನ್ನೋ ಒಂದು ಪ್ರಶ್ನೆ ಇದೆ ಇದು ನಿಮ್ಮ ಪ್ರಕಾರ ಎಷ್ಟು ಸರಿ ಅಂತ ಅನ್ಸುತ್ತೆ ಅಮ್ಮ ಅಲ್ಲಿ ಅಕಸ್ಮಾತ್ ಮುಖವಾಡ ಹಾಕ್ಲಿಲ್ಲ ಅಂದರೆ ಜನ ನಂಬಲ್ಲ ನಾನು ಯಾಕೆ ಎರಡನೇ ವಾರ ವಾಪಸ್ ಬಂದೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಮುಖವಾಡ ಹಾಕದೆ ನೀವು ನೀವಾಗಿದ್ರು ಜನ ಯಾಕೆ ಇಷ್ಟು ಚಂದ ಒಳ್ಳೆಯವರಾಗಿದ್ದೀರಾ ಅಂತಲೂ ಡೌಟ್ ಪಡ್ತಾರೆ ಸೊ ನಾವು ಯಾವುದೂ ಜಡ್ಜ್ ಮಾಡಲಿಕ್ಕಾಗಲ್ಲ ಹಂಗಂತ ಇದು ಒಳ್ಳೆಯದು ಕೆಟ್ಟದು ಅಂತಲ್ಲ ನಾವು ಹೊಸಲಿಂದ ಆಚೆ ಬಂದಾಗ ಅಲ್ಲೊಂದಷ್ಟು ಜನ ಕಣ್ಣಲ್ಲಿ ಕಣ್ಣೀರು ಬಂತು ಗೊತ್ತಾ ಅಯ್ಯೋ ನಿರ್ಮಲ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅದೇ ನಿಜ ಯಾಕೆ ಯಾಕೆಲ್ಲರಿಗೂ ಇಮಿಡಿಯೇಟ್ ಎಲ್ಲರೂ ಅರ್ಥ ಆಗಬೇಕು ಮೊದಲನೇ ವಾರ ಎಲ್ಲರೂ ಕಳಪೆ ಹಾಕಿದ್ರು ಎರಡನೇ ವಾರ ಯಾರೊಬ್ಬರು ನಿರ್ಮಲಕ್ಕ ಮನೆಯಿಂದ ಆಚೆ ಹೋಗ್ಲಿ ಅಂತ ಬಯಸ್ಲಿಲ್ಲ ಬೇರೆಯವ್ರ ಹೆಸರೆಲ್ಲ ಹೇಳಿದ್ರು ಮತ್ತೆ ಅಲ್ಲಿ ಗೆದ್ದಿದ್ದೀನಿ ಅಂತಾನೆ ಅರ್ಥ ಐ ಆಮ್ ಹ್ಯಾಪಿ ಮತ್ತೆ ನಿರ್ಮಲ ಅಂದ ತಕ್ಷಣ ಯಾರಿಗೂ ಅವರು ಅರ್ಥ ಆಗ್ತಿಲ್ಲ ಅನ್ನೋದು ಪ್ರಶ್ನೆ ಇದೆ ನಿಮ್ಮ ಪ್ರಕಾರ ಅಲ್ಲಿಗೆ ನೀವು ಯಾರಿಗೆ ಅರ್ಥ ಆಗಲಿಲ್ಲ ಅಥವಾ ಅಲ್ಲಿರೋ ಜನನೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿಲ್ಲ ಅಂತ ಅನ್ಸತ್ತ ಅಮ್ಮ ಶಂಕರ್ ಅಶ್ವಥ್ ಅವರು ಇರೋರಲ್ಲಿ ದೊಡ್ಡವರು ಮೊದಲನೇ ವಾರನೂ ಅವ್ರು ನನ್ಗೆ ನನ್ನ ನಾನು ಅವ್ರಿಗೆ ಅರ್ಥ ಆಗಿಲ್ಲ ಯಾಕೆಂದರೆ ವಯಸ್ಸು ನನ್ನದು ಚಿಕ್ಕದ್ದು ನನ್ನ ಮನಸ್ಥಿತಿ ಸ್ವಲ್ಪ ದೊಡ್ಡದು ಎರಡನೇ ವಾರ ಅವ್ರಿಗೆ ಅರ್ಥ ಆಯಿತು ಅವರು ರೈಟು ರಾಂಗ್ ಹಾಕುವಾಗ ಅವರು ಎದುರು ಬದ್ರೆ ಹೇಳೇಬಿಟ್ರು ಇಲ್ಲಿರೋ ಅಷ್ಟು ಜನ ನನ್ನನ್ನು ಸೇರಿ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದೀವಿ ನಿರ್ಮಲಾ ಮಾತ್ರ ಇದ್ದ ಹಾಗೆ ಬದುಕ್ತಿದ್ದಾಳೆ ಅಂತ ಬಹುಶಃ ಅವ್ರಿಗೆ ಅರ್ಥ ಆಯಿತು ಅಂದಾಗ ಅವರ ಮನಸ್ಥಿತಿಯಲ್ಲಿದ್ದಂತಹ ಎಲ್ಲರಿಗೂ ನಾನು ಅರ್ಥ ಆಗಿದ್ದೆ ಕೆಲವ್ರಿಗೆ ಅರ್ಥ ಆಗಿಲ್ಲ ಓಕೆ ಬಿಗ್ ಬಾಸ್ ಮನೆಯೊಳಗೆ ಹೋಗಬೇಕಾದ್ರೆ ಒಂದು ಮೈಂಡ್ ಸೆಟ್ ಇರತ್ತೆ ನಾನು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಂತ ಸೊ ಓಕೆ ಆತರ ಇಷ್ಟು ದಿನ ಫಿನಾಲೆ ವರ್ಗ ಇರ್ಬೇಕಂತ ಅನಿಸುತ್ತೆ ಮತ್ತೆ ತುಂಬಾ ಬೇಗ ಹೊರಗಡೆ ಬಂದೆ ಅಂತ ಏನಾದರೂ ಅನಿಸ್ತಾ ಇದೆಯಾ ಅಮ್ಮ ಹೋಗುವಾಗ ಗೆಲ್ತೀನಿ ಅಂತ ಹೋಗಿದ್ದೆ ಅಮ್ಮ ಬರೋವಾಗಲೂ ಗೆದ್ದಿದ್ದೀನಿ ಅಂತ ಬಂದಿದ್ದೀನಿ ಸೊ ಏನನ್ನ ಗೆದ್ದಿದ್ದೀನಿ ಎಷ್ಟನ್ನ ಗೆದ್ದಿದ್ದೀನಿ ಅನ್ನೋದು ಆ ತೃಪ್ತಿ ಯಾರ್ಯಾರು ಎಷ್ಟೆಷ್ಟಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ನಾನು ಗೆದ್ದಿದ್ರೆ ಅಷ್ಟು ಹಣವನ್ನ ಸಮಾಜಕ್ಕೆ ಹಂಚ್ತಿದ್ದೆ ಅದು ಒಂದು ನಿಜ ಬಟ್ ಹೋಗ ಹೋಗುವಾಗ ನಾನು ಹೇಗೋದ್ನು ಬರೋವಾಗಲೂ ಹಾಗೆ ಬಂದಿದ್ದೀನಿ ಅನ್ನೋ ತೃಪ್ತಿಯನ್ನ ಗೆದ್ದುಕೊಂಡು ಬಂದಿದ್ದೀನಿ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನು ಸೇರಿ ಹದಿನೇಳು ಜನ ಇದ್ರಿ ಆ ಹದಿನೇಳು ಜನದಲ್ಲಿ ನಿಮಗೆ ತುಂಬಾ ಹತ್ರ ಆದಂಥವ್ರು ಯಾರು ಹಾಗೆ ನಿಮ್ಗೆ ಆ ಹದಿನೇಳು ಜನ ಜೊತೆ ನಿಮ್ಮ ಒಂದು ಕನೆಕ್ಷನ್ ಹೇಗಿತ್ತು ಹದಿನೇಳು ಜನನು ನನಗೆ ತುಂಬಾ ಇಷ್ಟ ಯಾಕಂದ್ರೆ ಅಲ್ಲಿರೋರೆಲ್ಲರೂ ಪ್ರತಿ ಸಲ ಒಂದೊಂದು ಮಾತು ಬಳಸೋರು ನಿರ್ಮಲಾ ನಂಗೆ ಹದಿನೈದು ವರ್ಷದಿಂದ ಗೊತ್ತಾ ಹತ್ತು ವರ್ಷದಿಂದ ಗೊತ್ತು ಅಂತ ಅಲ್ಲಿದ್ದ ಎಲ್ಲರಿಗೂ ನಾನು ಗೊತ್ತಿತ್ತು ಆದರೆ ಈಗ ನಾನು ಹೇಗಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ ಅಷ್ಟೇ ಮತ್ತು ಅಲ್ಲಿರೋ ಅಷ್ಟು ಜನಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿ ಸಲ ಪ್ರೇಯರ್ ಮಾಡಿದ್ದೀನಿ ಎಷ್ಟೋ ಜನಕ್ಕೆ ನನ್ನ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಕೊಡೋದಕ್ಕೆ ಆಫರ್ ಮಾಡಿದ್ದೀನಿ ಎಷ್ಟೋ ಜನರ ಕಷ್ಟಗಳಿಗೆ ಸ್ಪಂದಿಸಿದ್ದೀನಿ ಎಷ್ಟೋ ಜನಕ್ಕೆ ಅಲ್ಲಿರೋರು ಯಾರ್ಯಾರಿದ್ದಾರೆ ಅದರಲ್ಲಿ ಕೆಲವರಿಗೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದೀನಿ ನಾನು ಯಾರು ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ ಅನ್ನೋದು ತೊಂದ್ ಪರವಾಗಿಲ್ದಿರೋ ವಿಷಯ ನನಗೆ ಅಲ್ಲಿ ತುಂಬ ಇಷ್ಟ ಆಗಿದ್ದು ಪ್ರತಿ ಸೀಸನಲ್ಲೂ ನನಗೆ ಇಷ್ಟ ಆಗೋದು ಒಂದು ವ್ಯಕ್ತಿ ಯಾವತ್ತೂ ಇರ್ತಾರೆ ಪ್ರತಿ ಸೀಸನ್ ಇರ್ತಾರೆ ಅದೇ ಅವಳು ಸರ್ ನಿಮ್ಮ ಬಿಗ್ ಬಾಸ್ ಮನೆಗೆ ಹೋದರೆ ಬಾಗ್ಲಲ್ಲೇ ಒಂದು ಸ್ಟೇ ಸ್ಟ್ಯಾಚು ಇರುತ್ತೆ ಅಲ್ಲಿ ಬಿಲೀವ್ ಅಂತ ಇರುತ್ತೆ ನಂಬಿಕೆ ಅಂತ ಅದು ನಂಬಿಕೆ ಯಾರ ಮೇಲೆ ಅಂದರೆ ಕರ್ನಾಟಕ ಜನತೆ ಮೇಲೆ ನಂಬಿಕೆ ಅವಳು ಅವಳೇ ನಂಗೆ ತುಂಬ ಇಷ್ಟ ಅಷ್ಟೆ ಓಕೆ ಮನೆಯಲ್ಲಿ ಒಂದು ರೂಲ್ಸ್ ಅಂತ ಇರುತ್ತೆ ಇದುವರೆಗೂ ಯಾರು ಬಿಗ್ ಬಾಸ್ ಮಾತನ್ನು ಹೇಳಿದಾಗ ತೆಗೆದ್ ಹಾಕಿಲ್ಲ ಆದ್ರೆ ಕೊನೆಗೆ ನೀವು ಬರುವಾಗ ಬಿಗ್ ಬಾಸ್ ಒಂದು ಆದೇಶ ಬರುತ್ತೆ ನೀವು ಯಾರಾದರೂ ಒಬ್ಬನ ನಾಮಿನೇಟ್ ಮಾಡ್ಬೇಕಂತ ಬಟ್ ನೀವು ಅದನ್ನ ಮಾಡೋದಿಲ್ಲ ಆದ್ರೆ ಹಿಂದಿರುವಂಥ ಕಾರಣ ಆದರೂ ಏನು ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೊಂದು ಅದೇನೋ ಗೊತ್ತಿಲ್ಲ ಅದು ಅದನ್ನೇನಂತಾರೆ ಅಂತ ಗೊತ್ತಿಲ್ಲ ಯಾವುದು ಬೇಕಂತ ಮಾಡಿದ್ದಲ್ಲ ಯಾವುದು ಪ್ಲಾನ್ ಮಾಡಿ ಮಾಡಿದ್ದಲ್ಲ ಮೊದಲನೇ ವಾರ ಹೋದಾಗಲೂ ಬೇರೆಯವ್ರ ನಾಮಿನೇಷನ್ ಆಗಬೇಕಿತ್ತು ನಾನು ಕೈ ಎತ್ತಿ ನಾನು ನಾಮಿನೇಷನ್ ಆಗ್ತೀನಿ ಅಂದೆ ಬರೋವಾಗಲೂ ಅವ್ರ ನಾಮಿನೇಷನ್ ಮಾಡು ಅಂದರು ನಾನು ಯಾರೂ ನಾಮಿನೇಷನ್ ಮಾಡಲ್ಲ ಅಂದೆ ಹೋಗೋವಾಗಲೇ ಪ್ರೀತಿ ಹಂಚಬೇಕು ಅಂತ ಹೋದೊಳಗೆ ಬರವಾಗ ದ್ವೇಷನ ಕಟ್ಕೊಂಬರೋದು ಇಷ್ಟ ಆಗಲಿಲ್ಲ ಅಷ್ಟೆ ಓಕೆ ಬಿಗ್ ಬಾಸ್ ಮನೆಯಲ್ಲಿ ಹಲವಾರು ಘಟನೆಗಳು ನಡೆಯುತ್ತೆ ಬಟ್ ಅವರು ಟೆಲಿಕಾಸ್ಟ್ ಮಾಡೋದು ಕೇವಲ ಒಂದೂವರೆ ಗಂಟೆ ಅಷ್ಟೆ ನಿಮಗೆಲ್ಲಾದರೂ ಅನಿಸಿದೆಯಾ ಓಕೆ ನಾನು ನಾನು ಮನೆಯಲ್ಲೇ ಆ್ಯಕ್ಟಿವ್ ಆಗಿದ್ದಿದ್ದು ಅಥವಾ ನಾನು ಬೇರೆಯವ್ರ ಜೊತೆ ಬೆರಿತಾ ಇದ್ದಿದ್ದು ಒಂದು ಕೆಲವೊಂದು ಸಂದರ್ಭಗಳನ್ನ ಇವರು ಟೆಲಿಕಾಸ್ಟ್ ಮಾಡಿಲ್ಲ ಅಂದ್ರೆ ಒಂದೂವರೆ ಗಂಟೆಗೆ ಅದನ್ನು ರೆಡ್ಯೂಸ್ ಮಾಡಿ ತೋರಿಸ್ತಾರೆ ಜನಕ್ಕೆ ಜನ ಅಲ್ಲಿ ಒಂದೂವರೆ ಗಂಟೆಲಿ ಏನಾಗುತ್ತೆ ಬಿಗ್ ಬಾಸ್ ಇದಾಗ್ತಾ ಇದೆ ಅಂತ ನೋಡ್ತಾರೆ ನಿಮಗೆ ಏನು ಅನ್ನೋದು ಜನಕ್ಕೆ ತುಂಬಾ ಅರ್ಥ ಆಗ್ತಾ ಇತ್ತು ಅಂತ ಇಲ್ಲಮ್ಮ ಬಹುಶಃ ಅವ್ರ ಕೆಲಸವನ್ನ ಅವ್ರು ಕರೆಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಏಯ್ಟ್ ನಿರ್ಮಲನ್ ಸೀಸನ್ ಅಲ್ಲ ಹದಿನೆಂಟು ಜನರ ಸೀಸನ್ ಅಂದ್ರೆ ಹದಿನೇಳು ಜನ ಪ್ಲಸ್ ಭಗವಂತ ಅಂದ್ರೆ ಜನತೆಯ ವ್ಯೂ ಪಾಯಿಂಟ್ ಸೊ ಹದಿನೇಳು ಜನರ ಜಾಗ ಇದ್ದಾಗ ಒಂದೂವರೆ ಗಂಟೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಜಾಗ ಸಿಗುತ್ತೋ ಅಷ್ಟೇ ಸಿಗುತ್ತೆ ಆಮೇಲೆ ಅವರು ಈ ಸಲ ಊಟ್ ಅಂತ ಒಂದು ಊಟ್ ಸೆಲೆಕ್ಟ್ ಅಂತ ಮಾಡಿದರು ಅಲ್ಲಿ ಲೈವ್ ಹೋಗುತ್ತೆ ಅಂತಲೂ ಒಂದು ಮಾಡಿದರು ಆ ಲೈವ್ ಹೋಗುತ್ತೆ ಅನ್ನೋದು ಪ್ರೆಸ್ ಮೀಟ್ ನೋಡಿದ ಎಲ್ಲರಿಗೂ ಗೊತ್ತಿತ್ತು ಅಲ್ಲಿರೋರಿಗೆ ನನಗೂ ಗೊತ್ತಿತ್ತು ಕೆಲವರು ಗಾಸಿಪ್ ಮಾಡಿ ಟೈಮ್ ವೇಸ್ಟ್ ಮಾಡಿದ್ರು ಕೆಲವರು ಆ ಕಡೆಯಿಂದ ಈ ಕಡೆ ಫಿಟ್ಟಿಂಗ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರು ಕೆಲವರು ಇಲ್ಲದ ಯೋಚನೆಗಳನ್ನ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರು ನಾನು ಪ್ರತಿಯೊಬ್ಬರ ಜೊತೆನೂ ಇದ್ದೀನಿ ಒಳ್ಳೆಯ ವಿಷಯ ನಡೆಯುವಾಗ ಬೇರೆಯವ್ರ ವಿಷಯಗಳನ್ನ ಮಾತಾಡುವಾಗ ಅವರು ಮುಂದೆ ಇರಬೇಕು ಅನ್ನೋದಷ್ಟೇ ನನ್ನ ಥಾಟ್ ನೀನು ಹೊಗಳುವಾಗ ಹಿಂದೆ ಹೊಗಳು ಬಟ್ ಇನ್ನೊಬ್ಬರ ಬಗ್ಗೆ ಕೊಂಕು ಮಾಡುವಾಗ ಬೇಜಾರು ಕೆಟ್ಟ ಮಾತುಗಳನ್ನ ಮಾತಾಡುವಾಗ ಅವರು ಮುಂದೆ ಮಾತಾಡು ಅವರೇ ತಾನೇ ಕೊನೆಗೂ ತಿದ್ಕೋಬೇಕು ಅವ್ರು ಏನ್ ತಿಕ್ ಹಂಗೆ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲದೆ ನಾವು ಇಲ್ಲದನ್ನೇ ಮಾತಾಡಿದ್ರೆ ಏನಾಗುತ್ತೆ ಅದು ಮನೆ ಒಳಗಡೆನೂ ಹಾಗೆ ಸಂಘರ್ಷ ಆಗುತ್ತೆ ಹೊರಗಡೆನೂ ಸಂಘರ್ಷ ಆಗುತ್ತೆ ನನಗದು ಇಷ್ಟ ಇರಲಿಲ್ಲ ಆಗ ನನಗೆ ಗೊತ್ತಿದ್ದು ನನಗೆ ಹಾಡ್ಲಿಕ್ಕೆ ಬರಲ್ಲ ನನಗೆ ಯೋಗ ಬರಲ್ಲ ನನಗೆ ಬೇರೊಂದೆಲ್ಲ ಬರೋಲ್ಲ ನನಗೆ ಗೊತ್ತಿದ್ದು ನಾನು ಕೇಳಿದ ಒಳ್ಳೆಯ ಕಥೆಗಳು ಕತೆಗಳು ಮೋರಲ್ಲಿರೋ ಹಾಡುಗಳು ಕರ್ನಾಟಕದಲ್ಲಿರುವಂಥ ಹನ್ನೆರಡೂವರೆ ಸಾವಿರ ಜನ ಅಥವಾ ಹದಿನೈದು ಸಾವಿರ ಜನ ವರ್ಷಕ್ಕೆ ಒಂದು ಸಲ ನಾನು ಆಡಿಷನ್ಗೆ ಹೋದಾಗ ಅವರ ಜೀವನ ಅವರ ಕಷ್ಟ ಅವರ ಸುಖ ಅವರ ಒಂದು ಸ್ಟ್ರೆಂತ್ ನನಗೆ ಗೊತ್ತು ಅದನ್ನು ಹೇಳೋ ಪ್ರಯತ್ನ ಮಾಡಿದ್ದೀನಿ ಮತ್ತು ಹದಿನೇಳು ಜನರ ಕಷ್ಟ ಕಷ್ಟನೇ ಅಲ್ಲ ಹೊರಗಡೆ ಸಾವಿರಾರು ಜನ ಇದ್ರಪ್ಪನಾಗ ಕಷ್ಟಪಡ್ತಾ ಇದ್ದಾರೆ ಅಂಥ ಜನತೆಗೆ ಕೊರೋನಾ ಟೈಮಮ್ಮ ಇವಾಗ ನಾನು ಇವಾಗ ಹೋಗ್ಬಿಟ್ಟು ನೋಡು ನನ್ನ ಸೀರೆ ಚೆಂದ ಇದೆ ನನ್ನ ಮೇಕಪ್ ಚೆಂದ ಇದೆ ಅಂತ ತೋರಿಸೋ ಅವಶ್ಯಕತೆ ಇಲ್ಲ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ದಯವಿಟ್ಟು ಸಾಯಬೇಡಿ ಬದುಕಿ ಅಂತ ಹೇಳಬೇಕಿತ್ತು ಆ ಪ್ರಯತ್ನ ನಾನು ಮಾಡಿದ್ದೀನಿ ಬಹುಶಃ ಊಟ ಸೆಲೆಕ್ಟ್ ನೋಡಿದವ್ರಿಗೆ ಗೊತ್ತಿರುತ್ತೆ ನಾನು ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಏನು ಮಾತಾಡ್ತಿದ್ದೆ ಅಂತ ಹೇಳಿಬಿಟ್ಟು ಟಿ ವಿಲಿ ಒಂದೂವರೆ ಗಂಟೆ ಸ್ಲಾಟ್ ಇರುತ್ತೆ ಅವರು ಅವ್ರ ಕೆಲಸನ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ ಅನಿಸುತ್ತೆ ಅಷ್ಟೆ ಓಕೆ ನಿಮ್ಮ ಪ್ರಕಾರ ಟಾಪ್ ತ್ರೀ ಕಂಟೆಸ್ಟೆಂಟ್ ಯಾರಾಗ್ಬೋದು ಅಮ್ಮಲ್ಲಿ ಯಾರು ಇರಬಹುದು ಅದು ಯಾರಿಗೂ ಗೊತ್ತೇ ಆಗಲ್ಲಮ್ಮ ಅದೇ ನಿಜ ಅದೇ ಬಿಗ್ ಬಾಸ್ ಅಲ್ಲ ಅರ್ಥ ಆಗಲ್ಲ ಬಟ್ ನಿಮಗೊಂದಿರತ್ತಲ್ಲ ಓಕೆ ನನ್ನ ಪ್ರಕಾರ ಈ ತರ ಮೂರು ಜನ ಬಂದರೆ ಅಂತ ಇಲ್ಲ ಚಾನ್ಸೇ ಇಲ್ಲ ಇಲ್ಲ ಗೊತ್ತಾಗಲ್ಲ ಅದು ಕೊನೆ ಕ್ಷಣದವರೆಗೂ ಯಾರಿಗೂ ಗೊತ್ತಾಗಲ್ಲ ಹೆಚ್ಚಾಗಿ ನನಗಂತೂ ಗೊತ್ತೇ ಆಗಲ್ಲ ಹಂಗೆ ಗೊತ್ತಾಗಂಗಿದ್ರೆ ನಾನು ಎರಡನೇ ವಾರ ವಾಪಸ್ ಬರ್ತಾನೆ ಇರಲಿಲ್ಲ ಓಕೆ ನಿಮ್ಮ ಪ್ರಕಾರ ಮುಂದಿನ ವಾರ ಯಾರು ಎಲಿಮಿನೇಟ್ ಲೇಟ್ ಆಗ್ಬೋದು ಅಮ್ಮ ನಾನು ಬರೋ ವಾರನೇ ಯಾರು ಎಲಿಮೆಂಟ್ ಆಗ್ತಾರೆ ಅಂದಾಗಲೇ ನಾನು ಹೇಳಲಿಲ್ಲ ಆ ಥಾಟೇ ಬೇಡ ನನಗೆ ಅಂತ ಸೊ ನಾನು ಆಚೆ ಮೇಲೆ ಮತ್ತೆ ಯಾರು ಎಲಿಮೆಂಟ್ ಆಗ್ತಾರೆ ಅಂತ ಯಾಕೆ ಯೋಚನೆ ಮಾಡಲಿ ನೋಡಿ ಇವತ್ತು ನೀವು ಬಿಗ್ ಬಾಸ್ ಮನೆ ಎಪಿಸೋಡ್ ನೋಡಿದಾಗ ಅಲ್ಲಿ ಯಾರು ನಿರ್ಮಲನ ಯೋಚನೆ ಮಾಡಿರಲ್ಲ ನಾನು ಆಚೆ ಮೇಲೆ ಅಲ್ಲಿ ಯಾರು ಎಲಿಮೆಂಟ್ ಆಗ್ತಾರೆ ಅಂತ ನಾನು ಯಾಕೆ ಯೋಚನೆ ಮಾಡಲಿ ಈಗ ಅಷ್ಟೇ ತಾನೆ ಇರೋವಾಗ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಬರೋವಾಗ ಒಳ್ಳೇದಾಗಲಿ ಅಂತ ಬಯಸ್ ಬಂದಿದ್ದೀನಿ ಮತ್ತೆ ಆಚೆ ಬಂದ್ಮೇಲೆ ಇವಾಗ ಅವ್ರ ಮುಂದೆ ಇದ್ದು ಮಾತಾಡಿದ್ರೆ ಒಂದು ಬೆಲೆ ಈಗ ಅವ್ರ ಇಲ್ದೇ ಇದ್ದಾಗ ಅವ್ರ ಮುಂದೆ ಹಿಂದೆ ಮಾತಾಡೋದು ತಪ್ಪಾಗುತ್ತೆ ನಂಗ ಅದು ಬದಕಕ್ಕೆ ಇಷ್ಟ ಇಲ್ಲ ಆತರ ಹೆಂಗಿದೀನೋ ಹಂಗೆ ಇದ್ ಬಿಡ್ತೇನೆ ಅಷ್ಟೇ ಮತ್ತೆ ನಾನು ನಾನಾಗೆ ಇದ್ದೆ ಅಂತ ಒಂದು ಇದೆ ಹೇಳಿದ್ರಿ ಬಟ್ ಅದು ಜನ ಕೂಡ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಹೌದು ನಿರ್ಮಲಾ ಅವ್ರ ಇದ್ರು ಅಂತ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅದ್ ನಿಜ ಸತ್ಯ ಅಷ್ಟೇ ಅದು ನಾನ್ ನಾನಾಗೆ ಇದ್ದೆ ಒಳ್ಳೇದಿದ್ದಾಗ ಒಳ್ಳೇದಂತ ಹೇಳಿದ್ದೀನಿ ಕೆಟ್ಟದಿದ್ದಾಗ ಕೆಟ್ಟದಂತ ಹೇಳಿದ್ದೀನಿ ಮುದ್ದು ಮಾಡುವಾಗ ಮುದ್ದು ಮಾಡಿದ್ದೀನಿ ಕೋಪ ಬಂದಾಗ ಕೋಪ ಮಾಡ್ಕೊಂಡಿದ್ದೀನಿ ಅಳು ಬಂದಾಗ ಹತ್ತಿದ್ದೀನಿ ಎಲ್ಲರಿಗೂ ನನಗೇನೂ ಹೊರಗಡೆ ಟಾಸ್ಕ್ ಇಲ್ದಾಗ ಇಡೀ ಮನೆ ಕೆಲಸನ ಮಾಡಿದ್ದೀನಿ ಟಾಸ್ಕ್ ಇದ್ದಾಗ ಒಂದು ಗಂಡ ಹೆಣ್ಮಗಳು ಹೆಂಗೆ ಕೆಲಸ ಮಾಡಬೇಕು ಹಂಗೆ ಫೈಟ್ ಮಾಡಿದ್ದೀನಿ ಕೈ ಮುರ್ಕೊಂಡಿದ್ದೀನಿ ಎಲ್ಲವನ್ನೂ ಮಾಡಿದ್ದೀನಿ ಅಲ್ಲಿ ಮುಚ್ಚುಮರೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಯಾವುದೋ ನನಗಿಷ್ಟ ಇಲ್ಲದಿದ್ದಾಗ ಈ ಸನ್ನಿವೇಶ ನನಗಿಷ್ಟ ಇಲ್ಲ ಈ ಜಾಗದಲ್ಲಿ ನಾನು ಕೂರಲ್ಲ ಅಂತ ಎದ್ದು ಹೋಗಿದ್ದೀನಿ ಒಳ್ಳೆ ವಿಷಯ ಮಾತಾಡುವಾಗ ಕುತ್ಕೊಂಡು ಕೇಳಿಸ್ಕೊಂಡಿದ್ದೀನಿ ಹಾಂ ಹೌದಾ ಹೌದಾ ಅಂತ ಸೊ ನಾನು ನನಾಗೇ ಇದ್ದೆ ಅದು ಅವ್ರಿಗೆ ಅರ್ಥ ಆಗಲಿಲ್ಲ ಮೊದಲನೇ ವಾರ ಅರ್ಥ ಆಗಿಲ್ಲ ಪಾಪ ಎರಡನೇ ವಾರ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ರು ಬಹುಶಃ ಇನ್ನೊಂದು ಅಷ್ಟು ದಿನ ಇದ್ದಿದ್ದರೆ ಅವ್ರಿಗೆ ಅರ್ಥ ಆಗ್ತಿದ್ದೆ ಮತ್ತು ನನ್ನನ್ನು ಪ್ರೀತಿ ಮಾಡೋ ಜನಕ್ಕೆ ನಾನೇನಂತ ಗೊತ್ತಿದೆ ಸೊ ನನಗೆ ಅದ್ರ ತೃಪ್ತಿ ಇದೆ ಅಷ್ಟೇ ಓಕೆ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ರಾ ಡಿರೆಕ್ಟರ್ ಆಗಿ ವರ್ಕ್ ಮಾಡಿದ್ರಾ ಈಗ ಬಿಗ್ ಬಾಸ್ ಕೂಡ ಹೋಗಿ ಬಂದಿದ್ದರೆ ಬಿಗ್ ಬಾಸ್ ಕೂಡ ಮುಗ್ದಿದ್ರೆ ಸೊ ನಮ್ಮ ಮುಂದಿನ ಹೆಜ್ಜೆಗಳು ಏನು ಅಮ್ಮ ನಾನೊಬ್ಳು ನಟಿ ಒಳ್ಳೆ ನಿರ್ದೇಶಕರು ಬಂದು ಅಮ್ಮ ಆಕ್ಟ್ ಮಾಡುವಂದ್ರೆ ಸರ್ ನಾನು ರೆಡಿ ಅಂತೀನಿ ನಾನೊಬ್ಳು ನಿರ್ದೇಶಕಿ ಒಳ್ಳೆ ಅವಕಾಶ ಬಂದು ಇಂತ ಹಣ ಆಗ್ತಿದ್ದೀನಮ್ಮ ಇದನ್ನ ನಿರ್ದೇಶನ ಮಾಡೋ ಅಂದ್ರೆ ಸರ್ ನಾನು ರೆಡಿ ಅಂತೀನಿ ನನ್ನ ಗಂಡನೇ ಆಗಿರ್ಬೋದು ಪ್ರೊಡ್ಯೂಸರ್ ಬೇರೆ ವಿಷಯ ಅದನ್ನು ಮೀರಿ ನನ್ನೊಂದು ಪುಟ್ಟ ಪ್ರೊಡಕ್ಷನ್ ಹೌಸ್ ಇದೆ ನನ್ನ ನಿರ್ಮಾಪಕಿ ಕೂಡ ಹೌದು ನನ್ನ ಕೈ ಹಳಿತಲ್ ಆಗೋ ಅಂತ ಎಷ್ಟೋ ಕೆಲಸಗಳನ್ನ ನಾನು ನಿರ್ಮಾಪನಾ ನಿರ್ಮಾಣ ಕೂಡ ಮಾಡ್ತಿದ್ದೀನಿ ಸೊ ಮೂರು ಜಾಗದಲ್ಲಿ ನಾನಿದ್ದೀನಿ ಇದ್ರ ಜೊತೆಗೆ ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ಮನಸ್ಥಿತಿ ಇದೆ ನನಗೆ ನನ್ನ ಕೈ ಲೆವೆಲಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಯಾವಾಗಲೂ ಬೇಡಿ ಕೊಡೋದಕ್ಕಿಂತ ದುಡಿದು ಕೊಡಬೇಕು ಫಸ್ಟ್ ನಮ್ಮದೇನೋ ಹಾಕಿ ಇನ್ನೊಬ್ರನ್ನ ಕೇಳಬೇಕು ಆವಾಗಲೇ ಅದ್ರ ಮರ್ಯಾದೆ ಇರೋದು ನನ್ನಪ್ಪ ಎಲ್ಲ ಅದನ್ನೇ ಹೇಳೋದು ನಿನ್ನ ಹತ್ರ ಹಣ ಇತ್ತ ಗಣೇಶನ್ ಕೂರ್ಸು ನಾಲ್ಕು ಜನದ ಹತ್ರ ಚೆಂದ ಇದ್ಬಿಟ್ಟು ಬಂದು ನೀನು ಗಣೇಶನ ಹಬ್ಬ ಮಾಡಬೇಡ ಫಸ್ಟ್ ನಿಂದೇನಾರು ಹಾಕ್ಬಿಟ್ಟು ಮಾಡು ಅಂತ ಚಿಕ್ಕ ವಯಸ್ಸಲ್ಲೇ ಹೇಳಿಕೊಟ್ರು ಸೊ ನಂದು ಹತ್ತು ರೂಪಾಯಿ ಆದರೂ ಪರವಾಗಿಲ್ಲ ಹಾಕಿಬಿಟ್ಟು ಇನ್ನೊಬ್ರಿಗೂ ಕೇಳ್ಬೋದು ಹಣ ನಾನು ಹತ್ತು ರೂಪಾಯಿ ಹಾಕಿದ್ದೀನಿ ನೀನೊಂದು ಐದು ರೂಪಾಯಿ ಹಾಕು ಎರಡು ರೂಪಾಯಿ ಹಾಕು ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋಣ ಅಂತ ಕೇಳ್ಬೋದು ಅದರಲ್ಲೇನೂ ತಪ್ಪಿಲ್ಲ ಕೊನೆಯದಾಗಿ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಿರ್ಮಲಾ ನಟಿ ನಿರ್ದೇಶಕಿ ನಿರ್ಮಾಪಕಿ ಎಮ್ ಎಸ್ ಡಬ್ಲ್ಯೂ ಮಾಡಿದ್ದಾಳೆ ಡ್ರಾಮಾ ರಂಗಭೂಮಿ ಕೆಲಸ ಮಾಡಿದ್ದಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರ್ಮಲಾ ಕರ್ನಾಟಕದ ಮಣ್ಣಿನ ಮಗಳು ನಾನು ಹೋಗುವಾಗಲೂ ಕೂಡ ಚಂದದ ಸೀರೆ ಮೇಲೆ ಕರ್ನಾಟಕ ಅನ್ನೋ ಒಂದು ಜಾಕೆಟ್ನ ಹಾಕ್ಕೊಂಡು ಹೋಗಿದ್ದೆ ಅಲ್ಲಿ ಕ್ರೀಡಾಪಟು ಅಲ್ಲ ನಟಿಯೂ ಅಲ್ಲ ನಿರ್ದೇಶಕಿಯೂ ಅಲ್ಲ ಡಾನ್ಸರ್ ಅಲ್ಲ ಸಿಂಗರ್ ಅಲ್ಲ ಈ ವರ್ಗ ಆ ವರ್ಗ ಅಲ್ಲ ನಾನು ಇಡೀ ಕರ್ನಾಟಕವೇ ಅಂತ ಒಳಗಡೆ ಹೋಗಿದ್ದೆ ನಾನು ಕರ್ನಾಟಕ ಸೊ ನನ್ನನ್ನು ಇಷ್ಟು ದಿನ ಉಳಿಸಿದ್ರ ಬೆಳೆಸಿದಿರ ಹಾರೈಸಿದಿರ ನಾನು ನನ್ನ ಕುಟುಂಬ ಯಾವತ್ತಿಗೂ ನಿಮಗೆ ಋಣಿಯಾಗಿರ್ತೀವಿ ಜೀವನದ ಕೊನೆ ಕ್ಷಣದವರೆಗೂ ಈ ಋಣ ತೀರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ನನಗೆ ಒಳ್ಳೆಯದಾಗಲಿ ಅಂತ ಬಯಸಿದ ಅಷ್ಟೂ ಜೀವಗಳಿಗೆ ನಮಸ್ಕಾರ ನೋಡಿದ್ರಿ ಅಲ್ಲ ಇದು ನಿರ್ಮಲಾ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅವರ ಒಂದು ಅದೇ ಮನೆದಾಳದ ಮಾತು ಹೀಗೆ ಬೇರೆ ಕಂಟೆಸ್ಟೆಂಟ್ಗಳ ಜೊತೆನೂ ನಾವು ಬರ್ತೀವಿ ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಗ್ತದೆ ಅದ್ರದ್ದು ಎಲ್ಲದ್ದು ಅಪ್ಡೇಟ್ಸ್ಗಳು ಕೂಡ ನಾವು ಕೊಡ್ತೀವಿ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ